ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯನ್ನ ಬಿಜೆಪಿ ಟ್ವೀಟ್ ಖಾತೆಯ ಮೂಲಕ ಟೀಕೆಯನ್ನ ಮಾಡಿದೆ. ಹೊರಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ಸೂಚಿಸಿ, ಒಳಗೆ ಸಿಎಂ ಕುರ್ಚಿಗೆ ಹಂಬಲ ಅನ್ನೋದು ಹೆಚ್ಚಾಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯನ್ನ ರಾಜ್ಯ ಬಿಜೆಪಿ ಟ್ವೀಟ್ ಮೂಲಕ ಟೀಕೆ ಮಾಡಿದೆ. ಕಾಂಗ್ರೆಸ್ ಮುಂದಾಳುಗಳೆಲ್ಲ ಸಿದ್ದು ಕುರ್ಚಿ ಖಾಲಿ ಮಾಡಲಿ, ಸಿಎಂ ಹುದ್ದೆ ತಮಗೆ ದಕ್ಕಲೆಂದು ಕಂಡ ಕಡೆ ಹೇಳಿಕೆ ಹೇಳಿ ಕಾಂಗ್ರೆಸ್ನ ವಿರುದ್ಧ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಬಂಡೆಗೆ ಸಡ್ಡು ಹೊಡೆದು ಸ್ಪರ್ಧೆಗೆ ಆರ್ ವಿ ದೇಶಪಾಂಡೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ತಾವು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳೋ ಮೂಲಕ ಆ ಗದ್ದುಗೆಗೆ ಟವಲ್ ಹಾಕಿದ್ದಾರೆ. ಸಿದ್ದರಾಮಯ್ಯಗೆ ದಿನದಿಂದ ದಿನಕ್ಕೆ ಸಿಎಂ ಕುರ್ಚಿಗೆ ಕಂಟಕ ಅನ್ನೋದು ಹೆಚ್ಚಾಗಿದೆ ಅಂತ ಬಿಜೆಪಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ. ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಮೂಡ ಹಗರಣ, ವಾಲ್ಮೀಕಿ ಹಗರಣ ನೆನಪಿಗೆ ಬರುತ್ತೆ. ಮೂಡ ಹಗರಣ ಅಂತ ಸಂದರ್ಭದಲ್ಲಿ ನೈತಿಕ ಹೊಣೆ ಅನ್ನೋದನ್ನು ಹೊರಬೇಕಾಗತ್ತೆ. ಸಿಎಂ ಕುಟುಂಬಸ್ಥರೇ ನೇರ ಪಾಲುದಾರರು, ಭಾಗಿದಾರರು. ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಇಲ್ಲ ಸೈಟ್ಗಳನ್ನು ವಾಪಸ್ ಕೊಡಬೇಕು. ಇದು ಪ್ರತಿಪಕ್ಷದ ಆಗ್ರಹ ಆಗಿದೆ. ಈ ನಡುವೆ ಇಂತಹ ಹೋರಾಟ, ಪಾದಯಾತ್ರೆಯನ್ನು ಸಿಎಂ ಸಿದ್ದರಾಮಯ್ಯನವ್ರು ಯಾವ ರೀತಿ ಬಣ್ಣಿಸ್ತಾರೆ ಅಂದರೆ, ನನ್ನನ್ನು ಹಣಿಯುವ ಮೂಲಕ ಸರ್ಕಾರದ ಅಸ್ಥಿರತೆಯನ್ನು ಕಾಯ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಕ್ಷ ರಾಜೀನಾಮೆ ಕೊಟ್ಟರೂ ಕೂಡ ಅದು ಹೇಗೆ ಸರ್ಕಾರ ಅಸ್ಥಿರತೆ ಆಗುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಬೇಕು. ಈ ನಡುವೆ ನೋಡಿ, ಒಂದು ಪಕ್ಷ ಸಿದ್ದರಾಮಯ್ಯನವರು ಕೂತಿರುವಂತಹ ಕುರ್ಚಿ ಖಾಲಿಯಾಯಿತು ಅನ್ನೋದಾದರೆ ರೇಸ್ನಲ್ಲಿರುವವರ ಫೋಟೋಗಳನ್ನು ಯಾರ ಕೈಗೆ ಅಂತ ಹೇಳಿ ದೊಡ್ಡ ಶೀರ್ಷಿಕೆಯನ್ನು ಕೊಟ್ಟು ಅಷ್ಟು ಜನರ ಕಾಂಗ್ರೆಸ್ನ ಸಿಎಂ ಗಾದಿಗೆ ಕಾಯ್ಕೊಂಡಿರೋರ ಫೋಟೋಗಳನ್ನು ಹಾಕಿ ಒಂದು ಚಿತ್ರವನ್ನು ಸಿದ್ಧಪಡಿಸಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ ಬಿಜೆಪಿ. ನೋಡಿ, ಆರ್ ವಿ ದೇಶಪಾಂಡೆಯವರ ಫೋಟೋ ಇದೆ, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋ ಇದೆ, ಇನ್ನು ಸತೀಶ್ ಜಾರಕಿಹೊಳಿಯವರ ಫೋಟೋ ಇದೆ, ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದೀನಿ ಅಂದಂತಹ ಡಿ ಕೆ ಶಿವಕುಮಾರ್ ಫೋಟೋವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಆರ್ ವಿ ದೇಶಪಾಂಡೆಯವರ ಪೋಸನ್ನು ನೀವಿಲ್ಲಿ ಗಮನಿಸಬಹುದು. ಬ್ಯಾಟ್ ಬೀಸ್ತಿರುವಂತಹ ಬಾಲನ್ನು ಹಿಡಿಯೋದಕ್ಕೆ ತುದಿಗಾಲಲ್ಲಿ ಆರ್ ವಿ ದೇಶಪಾಂಡೆ ನಿಂತಿದ್ದಾರೇನೋ ಎಂಬಂತೆ ಇಲ್ಲಿ ಚಿತ್ರೀಕರಿಸಲಾಗಿದೆ. ಹಾಗಾಗಿ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ. ಅಸಲಿಗೆ ಪರಿಸ್ಥಿತಿ ಹೀಗೇ ಇದೆಯಾ, ಅಥವಾ ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಹೇಳಿಕೆಯನ್ನು ಬಿಜೆಪಿ ವ್ಯಂಗ್ಯವಾಗಿ ತೆಗೆದುಕೊಂಡು ಅದನ್ನು ಟೀಕೆ ಮಾಡುತ್ತಾ? ಅದನ್ನು ಕಾಲವೇ ನಿರ್ಧರಿಸಬೇಕು. ಯಾಕಂದರೆ 135+1 ಅನ್ನುವಂಥ ಮ್ಯಾಂಡೇಟ್, ಜನ ಕೊಟ್ಟಿರುವಂಥ ವಿಶ್ವಾಸ ಅದು, ನಂಬಿಕೆ ಅದು. ಅಂತೆಯೇ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ, ನಾವು ಈ ಕ್ಷಣಕ್ಕೂ ಹೇಳೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಆ ಸ್ಥಳದಲ್ಲಿ ಅವರೇ ಅಲಂಕರಿಸಿದ್ದಾರೆ. ಆದರೆ ಆರಂಭದಿಂದ ಆ ಗಾದಿಗಾಗಿ ಆದಂತಹ ಕೆಲವೊಂದು ಗೊಂದಲಗಳು ಬಿಜೆಪಿಗೆ ಆಹಾರ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ರೈಟ್, ಮೂಡ ಹಗರಣ ಹೊರಗೆ ಬಂತು, ವಾಲ್ಮೀಕಿ ಹಗರಣ ಹೊರಗೆ ಬಂತು. ಇಂತಹ ಒಂದು ಬೆಳವಣಿಗೆಯ ನಡುವೆ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಕೂಪ ಆಗಿಬಿಟ್ಟಿದೆ. ಹಿಂದಿನ ಸರ್ಕಾರವೇ ಚೆನ್ನಾಗಿತ್ತು, ಹಿಂದಿನ ಆಡಳಿತವೇ ಚೆನ್ನಾಗಿತ್ತು, ಮೂಗಿಗೆ ತುಪ್ಪ ಸುರೋ ಕೆಲಸವನ್ನು ಮಾಡ್ತಾ ಇದೆ, ಗ್ಯಾರಂಟಿಯನ್ನು ಕೊಡೋ ರೀತಿ ಕೊಟ್ಟು ಬೇರೆ ಕಿಸೆಯಲ್ಲಿ ಕಸಿದುಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ರು, ಆದರೆ ಕೆಲವೊಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿದೆ. ಈ ರೀತಿ ಒಂದಷ್ಟು ಟೀಕೆ ಟಿಪ್ಪಣಿ ಬಿಜೆಪಿ ವಲಯದಿಂದ ಬರ್ತಾ ಇದೆ. ಈ ನಡುವೆ ನೋಡಿ, ಮೂಡ ಹಗರಣ ಹೊರಗೆ ಬರ್ತಾ ಇದ್ದಂತೆ ಸಿಎಂ ಕುರ್ಚಿಗೆ ಏನಾದರೂ ಕಂಟಕ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆ. ಯಾಕಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬೇರೆ ಅನುಮತಿ ಕೊಟ್ಟಿರೋದ್ರಿಂದಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಈ ನಡುವೆ ಈ ಸದ್ಯದ ಪರಿಸ್ಥಿತಿಯನ್ನು ಆರ್ ವಿ ದೇಶಪಾಂಡೆ ಆದಿಯಾಗಿ ಉಳಿದವರೆಲ್ಲರೂ ಕೂಡ ಆಕಾಂಕ್ಷಿಗಳು ಅನ್ನುವಂಥ ವ್ಯಂಗ್ಯ ಚಿತ್ರವನ್ನು ಸಿದ್ಧಪಡಿಸಿದೆ. ಐಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಿಜೆಪಿ ಏನೊಂದು ಚಿತ್ರದ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ತಿದೆಯಲ್ಲ, ಅಸಲಿಗೆ ಹಾಗೇ ಇದೆಯಾ ಅಥವಾ ಬಿಜೆಪಿ ಊಹೆ ಮಾಡ್ಕೊಂಡು ಹೇಳ್ತಿದೆಯಾ ಅನ್ನುವಂಥ ಅನುಮಾನ?
ದಿವೇಶ್ರಿ, ಇಲ್ಲಿ ಬಿಜೆಪಿ ಈ ರೀತಿಯಾಗಿ ಕಾಂಗ್ರೆಸ್ ಅನ್ನ ಅಥವಾ ಸರ್ಕಾರವನ್ನ ಟೀಕಿಸೋದಕ್ಕೆ ಕಾರಣ ಸರ್ಕಾರವೇ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಕಾರಣ ಏನಂತಂದ್ರೆ, ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಅವರು CM ರೇಸ್ ನಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮೊದಲಿಂದನೂ ಕೂಡ ಇರುವಂತ ಗೊತ್ತಿರುವಂತ ವಿಚಾರ. ಅದ್ರ ನಡುವೆಯಲ್ಲಿ ಪರಮೇಶ್ವರ್ ಅವರು ಕೂಡ ಎಂಟ್ರಿ ಆಗತ್ತೆ, ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗತ್ತೆ. ಇದಕ್ಕೆ ಈಗ ಮೊನ್ನೆ ಅಷ್ಟೇ ದೇಶಪಾಂಡೆ ಅವರು ಕೂಡ ನಾನು CM ರೇಸ್ ನಲ್ಲಿ ಇದ್ದೀನಿ ಅನ್ನೋಂತ ವಿಚಾರವನ್ನ ಅವರು ಹೇಳಿದ್ದಾರೆ. ಹೀಗೆ ಆಡಳಿತ ಪಕ್ಷದ ಹಿರಿಯ ಶಾಸಕರು, ಇವರೆಲ್ಲರೂ ಕೂಡ ಮಾಜಿ ಸಚಿವರು, ಸಚಿವರುಗಳು ಇವರೆಲ್ಲರೂ ಕೂಡ ಈ ರೀತಿ ಹೇಳಿಕೆ ಕೊಟ್ಟಾಗ ಬಿಜೆಪಿ ವಿಪಕ್ಷವಾಗಿ ಇದನ್ನ ಟೀಕಿಸೋದು ಸಹಜ. ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಇರುವಂತಹ ಒಂದು ಆರೋಪ ಮತ್ತು ಅದಕ್ಕೆ ವಿಚಾರವಾಗಿ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ವೇಳೆ ವಿಚಾರಣೆ ತನಿಖೆಗೆ ಅನುಮತಿಗೆ ಸರ್ಕಾರ ಅನುಮತಿ ಕೋರ್ಟ್ ಅನುಮತಿ ಕೊಟ್ಟಿತು ಅಂತಂದ್ರೆ ಆವಾಗ ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಬರಬಹುದು ಅನ್ನೋಂತ ಭಾವನೆ ಇದೆ. ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ, ವಿಪಕ್ಷ ಅದ್ರ ಮೇಲೆ ಒತ್ತಡವನ್ನು ಕೂಡ ಹೇರುತ್ತೆ. ಇಂತಹ ಸಂದರ್ಭದಲ್ಲಿ CM ಸ್ಥಾನ ಸಿಗುವಂತ ಅವಕಾಶವನ್ನ ಯಾಕೆ ಬಿಟ್ಕೋಬೇಕು? ಚುನಾವಣೆಗೆ ನಮ್ಮ ನೇತೃತ್ವದಲ್ಲಿ ಹೋಗಿ ಚುನಾವಣೆಗೆ ಹೋಗಿ ಗೆದ್ದು ಬರುವಂತ ವಿಚಾರ ನಂತರ ಈಗ ಗೆದ್ದು ಬಂದು ಬಹುಮತ ಇರುವಂತ ಸಂದರ್ಭದಲ್ಲಿ ಅವಕಾಶ ಸಿಕ್ಕರೆ ನಾನು ಒಮ್ಮೆ CM ಆಗ್ಬಿಡ್ಬಹುದು ಅನ್ನೋಂತ ಆಲೋಚನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. CM ಕುರ್ಚಿ ಅನ್ನೋದು ಒಂಥರ ಮ್ಯೂಸಿಕಲ್ ಚೇರ್, ಸಂಗೀತ ಕುರ್ಚಿ ತರ ಆಗೋಗಿದೆ ಅನ್ನೋಂತ ವಿಚಾರವನ್ನ ಬಿಜೆಪಿ ವ್ಯಂಗ್ಯವಾಗಿ ಟ್ವೀಟ್ ಮಾಡ್ತಾ ಇದೆ. ಅದಕ್ಕೆ ಇವರೇ ಆಹಾರವನ್ನ ಒದಗಿಸ್ಕೊಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಇರುವಂತ ಕೆಲ ಪ್ರಮುಖರೇ ಆಹಾರವನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ನಡೆಸೋದು ಬಿಟ್ಟು ಮುಖ್ಯಮಂತ್ರಿ ಆಗೋದಕ್ಕೆ ಹಲವರು ರೇಸ್ ನಲ್ಲಿದ್ದಾರೆ. ಆದ್ರೆ ಆ ವಿಚಾರಕ್ಕಾಗಿ ಗುಂಪು ಗುಂಪಾಗಿ ಕೆಲವೊಂದ್ ಕಡೆ ಊಟಕ್ಕೆ ಸೇರೋದು, ಡಿನ್ನರ್ ಪಾರ್ಟಿ ಅಂತ ಹೇಳೋದು, ಈ ತರ ಬೇರೆ ಬೇರೆ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ಆಡಳಿತ ಕಡೆ ಗಮನ ಹರಿಸೋದು ಬಿಟ್ಟು ಅಧಿಕಾರ ಹಿಡಿಯುವಂತದ್ರಲ್ಲಿ ವಿಚಾರದಲ್ಲಿಯೇ ನಿರತವಾಗಿದೆ ಅಂತೇಳಿ ಬಿಜೆಪಿ ಮೇಲಿನ ಟ್ವೀಟ್ ಮಾಡ್ತಾ ಇದೆ. ಇವತ್ತು ಕೂಡ ಅಂತದ್ದೇ ಒಂದು ಟ್ವೀಟ್ ಅನ್ನ ಬಿಜೆಪಿ ಮಾಡಿ ಸರ್ಕಾರದ ಕಾಲನ್ನ ಎಳೆದಿದೆ. ದಿವೇಶ್, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಒಂದು ಪೋಸ್ಟರ್ ಅನ್ನ ನೀವು ಗಮನಿಸಬಹುದು, ಅಂಥದೇ ಒಂದು ವಾತಾವರಣ ಅಂತೂ ನಡೀತಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಓಪನ್ ಸ್ಟೇಟ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾರೆ. ನೋಡಿ, CM ಗಾದಿ ಅಂದಾಗ ಆ ಸ್ಥಾನದಲ್ಲಿ ಯಾರು ಕೂತ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ನ ನಿರ್ಧಾರ ಆಗಿರುತ್ತೆ. ಕಾಂಗ್ರೆಸ್ ಅಂದಾಗ ಇಲ್ಲ, ಪಕ್ಷದ ವೇದಿಕೆ ಅಂತಿದೆ, EICCನೋ KPCCನೋ ಆ ವೇದಿಕೆಯಲ್ಲಿ ಕೂತು ಮಾತಾಡೋ ಚರ್ಚಾಸ್ಪದ ವಿಷಯವನ್ನು ಚರ್ಚೆಗೆ ತರೋದಿದೆಯಲ್ಲ, ಸಾರ್ವಜನಿಕರ ನಡುವೆ ಗೊಂದಲ ಸೃಷ್ಟಿ ಮಾಡೋದಿದೆಯಲ್ಲ, ಮತ್ತು ಬಿಜೆಪಿಗೆ ನಾವೇ ಆಹಾರ ಕೊಡುವಂಥ ಪರಿಸ್ಥಿತಿ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಸಲ್ಲೋದು. ಯಾಕಂದರೆ ಆರ್ ವಿ ದೇಶಪಾಂಡೆ ಇರ್ಬೋದು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ನಡುವೆ DK ಶಿವಕುಮಾರ್ ಅವರು ಕೂಡ ಯಾರಿಗೆ ಆಸೆ ಇರೋದಿಲ್ಲ ಅಂತ ಹೇಳಿದರು. ಹೀಗೆ ಹಲವರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರೋದು ಸಹಜವಾಗಿ ಕಾಂಗ್ರೆಸ್ ಏನಾದರೂ ಕೋಲ್ ಕೊಟ್ಟು ಹೊಡೆಸ್ಕೊಳ್ತಿದ್ಯಾ ಅನ್ನುವಂಥ ಅನುಮಾನವನ್ನು ಸೃಷ್ಟಿ ಮಾಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.